ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಹುಲಿಯ ಬಾಯಿಂದ ತಪ್ಪಿಸಿಕೊಂಡು ಬಂದಿರುವ ಪುಣ್ಯಕೋಟಿ ಹಸುವಿನ ಕಥೆಯನ್ನ ನೀವು ಕೇಳಿರ್ತೀರಾ. ಅದೇ ರೀತಿಯ ಮನ ಕಲುಕುವ ಘಟನೆಯೊಂದು ನಡೆದಿದೆ ನೋಡಿ. ಈ ಹಸು ಕಟುಕನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಡಿದೇನು ಗೊತ್ತಾ? ಹೌದು, ಪ್ರಕೃತಿಯಲ್ಲಿ ಪಶುವನ್ನ ಆರಾಧಿಸುವ ಸಂಸ್ಕೃತಿ ನಮ್ಮದು. ಹಾಗಾಗಿ ಅನಾದಿ ಕಾಲದಿಂದಲೂ ಗೋಪೂಜೆಯನ್ನ ಸಾಂಪ್ರದಾಯಿಕವಾಗಿ ಆಚರಣೆಯನ್ನ ಮಾಡಿಕೊಂಡು ಬಂದಿರೋದು. ಹಸುವನ್ನ ಕಾಮಧೇನು ಅಂತ ಕರೆಯುವುದುಂಟು. ಹಸುವನ್ನ ಪೂಜಿಸಿ ಅದಕ್ಕೆ ಆಹಾರವನ್ನ ನೀಡಿ ನಮಸ್ಕರಿಸಿ ಪೂಜಿಸಿಕೊಳ್ಳುವುದು ಸನಾತನ ಕಾಲದಿಂದಲೂ ಮಾಡುತ್ತಾ ಬಂದಿರುವ ಪದ್ಧತಿ. ಸಕಲ ದೇವಾನುದೇವತೆಗಳು ಕಾಮಧೇನುವಿನಲ್ಲಿ ನೆಲೆಸಿದ್ದಾರೆ ಅಂತ ಪುರಾಣಗಳು ಹೇಳುತ್ತದೆ. ಆದರೆ ಈಗ ಗೋವಿನ ಮೇಲೆ ನಡೆಯುತ್ತಿರುವ ಅಮಾನವೀಯ ಘಟನೆಗಳನ್ನು ಕೇಳಿದರೆ ಕಣ್ಣು ತುಂಬಿ ಬರುತ್ತೆ. ಗೋವನ್ನ ಅಕ್ರಮವಾಗಿ ಸಾಗಾಟ ಮಾಡಿ ಅದಕ್ಕೆ ಹಿಂಸೆ ಕೊಟ್ಟು ಅಮಾನವೀಯವಾಗಿ ಕೊಲ್ತಾ ಇರೋದು ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಇದರ ಬಗ್ಗೆ ಎಷ್ಟೇ ಧ್ವನಿ ಎತ್ತಿದರೂ ಕೂಡ ಅಲ್ಲಲ್ಲಿ ಇಂತಹ ಅಮಾನವೀಯ ಘಟನೆ ನಡೀತಾನೆ ಇರುತ್ತೆ. ಈಗ ನಡೆದಿರುವ ಈ ಘಟನೆ ನೋಡಿದರೆ ಯಾರಿಗಾದರೂ ಮನ ಕಲುಕುತ್ತೆ. ಹೌದು, ಅದೆಷ್ಟೋ ಜನರಿಗೆ ಮೂಕ ಪ್ರಾಣಿಗಳ ಮೇಲೆ ಹೇಳಲಾರದಷ್ಟು ಪ್ರೀತಿ ಇರುತ್ತೆ. ಅವುಗಳಲ್ಲಿ ಹಸು ಕೂಡ ಒಂದು. ಚೀನಾದ ಗುವಾಂಗ್ಡಾಂಗ್ನಲ್ಲಿ ಹಸುವೊಂದನ್ನು ಕಡಿಯಲು ಕರೆದೊಯ್ಯಲಾಗ್ತಾ ಇತ್ತು. ಇದನ್ನ ಅರಿತ ಗರ್ಭಿಣಿ ಹಸು ಕೆಲಸಗಾರನ ಮುಂದೆ ಮಂಡಿಯೂರಿ ತನ್ನನ್ನು ಕೊಲ್ಲದಂತೆ ಕಣ್ಣೀರು ಹಾಕಿದೆ. ಆ ಬಳಿಕ ಕಸಾಯಿಖಾನೆಗೆ ಹೋಗೋದಕ್ಕೆ ನಿರಾಕರಿಸಿ ಮಂಡಿಯೂರಿ ಕುಳಿತುಕೊಂಡಿದೆ. ಹಸುವಿನ ಮೇಲೆ ಕರುಣೆ ತೋರಿದ ಕೆಲಸಗಾರ ಈ ದೃಶ್ಯವನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನೆರವನ್ನ ಯಾಚಿಸಿದ್ದಾನೆ. ಹಸುವಿನ ಆಕ್ರಂದನಕ್ಕೆ ಮರುಗಿದ ಜನತೆ 2.50 ಲಕ್ಷ ರೂಪಾಯಿಯನ್ನ ಸಂಗ್ರಹಿಸಿ ಕಸಾಯಿಖಾನೆಯಿಂದ ಬಿಡಿಸಿಕೊಂಡು ಹೋಗಿದ್ದಾರೆ. ಒಂದು ವೇಳೆ ಜನರು ಹಸುವನ್ನ ಬಿಡಿಸಿಲ್ಲವಾದರೆ ಭಾನುವಾರದಂದು ಗರ್ಭಿಣಿ ಹಸುವನ್ನ ಕೊಲ್ಲಲಾಗ್ತಾ ಇತ್ತು ಅಂತ ಕಸಾಯಿಖಾನೆಯ ಸಿಬ್ಬಂದಿ ತಿಳಿಸಿದ್ದಾರೆ. ಇನ್ನು ಕಸಾಯಿಖಾನೆಯ ಮಾಲೀಕ ಹಸುವನ್ನ ವ್ಯಕ್ತಿಯೊಬ್ಬರಿಗೆ ಮಾರಲು ಒಪ್ಪಿದ್ದಾನೆ. ಈ ವೇಳೆ ಹಸು ಮಾಲೀಕನ ಮುಂದೆ ಮಂಡಿಯೂರಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದೆ.